ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಹು ನಿರೀಕ್ಷಿತ ಎಫ್ಡಿಎ ಪರೀಕ್ಷೆಯಂತೂ ಮುಗಿದಾಯಿತು ಅದರ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಲುಪಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ನಾನು ಇಲ್ಲಿ ನಿಮ್ಮ ಮುಂದೆ ಇರುವಂತಹ ಪತ್ರಿಕೆ ಸಿ ಸಿರೀಸ್ನಾಗಿದ್ದು ಮೊದಲ ಪತ್ರಿಕೆ ಈ ಜನರಲ್ ನಾಲೆಡ್ಜ್ ಪತ್ರಿಕೆಯನ್ನ ಜನರಲ್ ಸ್ಟಡೀಸ್ ಪತ್ರಿಕೆಯನ್ನ ನಾನು ಮೊದಲಿಗೆ ನಿಮಗೆ ಪ್ರಶ್ನೆಗೆ ಉತ್ತರಗಳನ್ನು ತಿಳಿಸುವಂತಹ ಪ್ರಯತ್ನವನ್ನು ಇದ್ದೀನಿ ನೀವೇನಾದರೂ ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡುವ ಮೂಲಕ ನೋಟಿಫಿಕೇಷನ್ಸ್ ಆನ್ ಮಾಡಿಕೊಳ್ಳಿ ದಿನ ಎಫ್ಡಿಎ ಪರೀಕ್ಷೆಯಲ್ಲಿ ಕೇಳಿದಂತಹ ಮೊದಲ ಪ್ರಶ್ನೆಗೆ ಪ್ರಶ್ನೆ ಸಿ ಸಿರೀಸ್ನಲ್ಲಿ ಇದಾಗಿತ್ತು ಈ ಕೆಳಗಿನವುಗಳಲ್ಲಿ ಹಾಲನ್ನು ಮೊಸರಾಗಿ ಹೊಟ್ಟೆಯಲ್ಲಿ ಪರಿವರ್ತನೆ ಮಾಡುವುದು ಯಾವುದು ಆಪ್ಷನ್ ಎರಡು ರೆನಿನ್ ಸರಿಯಾದಂತಹ ಉತ್ತರ ಪ್ರಶ್ನೆ ಎರಡು ಬರಾಕ್ ವಿದ್ಯುತ್ ಸ್ಥಾವರ ಎಲ್ಲಿದೆ ಬರಾಕ್ ವಿದ್ಯುತ್ ಸ್ಥಾವರ ಎಲ್ಲಿದೆ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿದೆ ಪ್ರಶ್ನೆ ಮೂರು ಮಾನವನಲ್ಲಿ ಅಯೋಡಿನ್ ಕೊರತೆಯು ಯಾವ ಕಾಯಿಲೆಯನ್ನು ಉಂಟುಮಾಡುತ್ತದೆ ಮಾನವನಲ್ಲಿ ಅಯೋಡಿನ್ ಕೊರತೆಯಿಂದ ಉಂಟಾಗುವಂತಹ ರೋಗ ಗಾಯ್ಲರ್ ಆಪ್ಷನ್ ಎರಡು ಗಾಯ್ಲರ್ ಸರಿಯಾದಂತಹ ಉತ್ತರ ಪ್ರಶ್ನೆ ನಾಲ್ಕು ಎರಡು ಜೀವಕೋಶಗಳ ಮಧ್ಯ ಸಂಪರ್ಕ ಕಲ್ಪಿಸುವಂತಹ ಭಾಗವನ್ನು ಏನಂತ ಕರೀತಾರೆ ಆಪ್ಷನ್ ಒಂದು ಡೆಸ್ಮೋಸೋಮ್ಸ್ ದಿ ಡೆಕ್ಕನ್ ಸಭಾದ ಆಯೋಜಕರು ಬಾಲ್ ಗಂಗಾಧರ್ ತಿಲಕ್ ಅವರಾಗಿದ್ದರು ಆಪ್ಷನ್ ಸಿ ಅಥವಾ ಆಪ್ಷನ್ ಮೂರು ಸರಿಯಾದಂತಹ ಉತ್ತರ ಪ್ರಶ್ನೆ ವೈರಸ್ ಮುಕ್ತ ಸಸ್ಯಗಳನ್ನು ಪಡೆಯಲು ಈ ಕೆಳಗಿನ ಯಾವ ತಂತ್ರಕ್ಕೆ ಪ್ರಾಶಸ್ತ್ಯ ಕೊಡಬೇಕಾಗುತ್ತದೆ ಆಪ್ಷನ್ ನಾಲ್ಕು ಕಾಂಡದ ತುದಿಯ ಕಲ್ಚರ್ ಸರಿಯಾದಂತಹ ಉತ್ತರ ಪ್ರಶ್ನೆ ಏಳು ಈ ಕೆಳಗಿನ ಯಾವ ಸಕ್ಕರೆಯು ನ್ಯೂಕ್ಲಿಕ್ ಆಮ್ಲದಲ್ಲಿ ಸಿಗುತ್ತದೆ ಆಪ್ಷನ್ ಒಂದು ರೈಬೋಸ್ ಸರಿಯಾದಂತಹ ಉತ್ತರ ಪ್ರಶ್ನೆ ಎಂಟು ನೀರಿನ ಅಣುವಿನ ಧ್ರುವೀಯತೆಗೆ ಕಾರಣ ಯಾವುದು ಆಪ್ಷನ್ ಮೂರು ನೀರಿನಲ್ಲಿ ಆಮ್ಲಜನಕ ಮತ್ತು ಹೈಡ್ರೋಜನ್ ಪರಮಾಣುಗಳ ಎಲೆಕ್ಟೋನ್ ನೆಗೆಟಿವಿಟಿಯಲ್ಲಿನ ವ್ಯತ್ಯಾಸ ಸರಿಯಾದಂತಹ ಉತ್ತರ ಪ್ರಶ್ನೆ ರಾತ್ರಿಯ ಉಪವಾಸದ ಸಮಯದಲ್ಲಿ ಡ್ಯಾಶ್ ರಕ್ತದಲ್ಲಿನ ಗ್ಲುಕೋಸ್ನ ಪ್ರಮುಖ ಮೂಲವಾಗಿದೆ ಆಪ್ಷನ್ ಒಂದು ಗ್ಲುಕೋನಿಯೋಜೆನಿಸ್ ಸರಿಯಾದಂತಹ ಉತ್ತರ ಪ್ರಶ್ನೆ ಹತ್ತು ಡ್ಯಾಶ್ ಉತ್ಪಾದನೆಯನ್ನು ಕಡಿಮೆ ಮಾಡುವುದರ ಮೂಲಕ ಎಲ್ಲಾ ಪ್ರತಿ ಇನ್ಫ್ಲಮೇಟರಿ ಏಜೆಂಟ್ಗಳು ನೋವು ಮತ್ತು ಜ್ವರವನ್ನು ನಿವಾರಿಸುತ್ತವೆ ಆಪ್ಷನ್ ಮೂರು ಪ್ರೊಸ್ಟಾಗ್ಲಾಂಡಿನ್ಸ್ ಫ್ರೆಡ್ರಿಕ್ ಸ್ಯಾಂಗರ್ ಅನುಕ್ರಮಗೊಳಿಸಿದ ಪ್ರೋಟೀನ್ ಯಾವುದು ಫ್ರೆಡ್ರಿಕ್ ಸ್ಯಾಂಗರ್ ಅನುಕ್ರಮಗೊಳಿಸಿದ ಪ್ರೋಟೀನ್ ಆಪ್ಷನ್ ಎರಡು ಇನ್ಸುಲಿನ್ ಸರಿಯಾದಂತಹ ಉತ್ತರ ಪ್ರಶ್ನೆ ಮನುಷ್ಯರಲ್ಲಿ ಉಂಟಾಗುವ ಅಲ್ಜಿಮರ್ ಕಾಯಿಲೆಯು ಯಾವುದರ ಕೊರತೆಯಿಂದ ಉಂಟಾಗುತ್ತದೆ ಅಸಿಟೈಲಕ್ಕೊಲೈನ್ ಸರಿಯಾದಂತಹ ಉತ್ತರ ಪ್ರಶ್ನೆ ಫೆನಿಸಿಲಿನ್ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಈ ಕೆಳಗಿನಂತೆ ತಡೆಯುತ್ತದೆ ಸರಿಯಾದ ಉತ್ತರ ಆಪ್ಷನ್ ಮೂರು ಪ್ರೋಟೀನ್ ಸಂಶ್ಲೇಷಣೆಯನ್ನು ಪ್ರತಿಬಂಧಿಸುತ್ತದೆ ಈ ಎಲ್ಲ ಪ್ರಶ್ನೆಗಳು ಒಂದು ಹೆಮ್ಮೆಯ ಸಂಗತಿ ನಮ್ಮ ವಿದ್ಯಾಕಾಶಿ ಸಂಸ್ಥೆಗೆ ಅಂತಂದರೆ ಈ ಏಳು ಪ್ರಶ್ನೆಗಳು ನೇರವಾಗಿ ವಿದ್ಯಾಕಾಶಿಯ ಒಂದು ಕರೆಂಟ್ ಅಫೇರ್ಸ್ ಪತ್ರಿಕೆ ಏನಿದೆ ಆ ಪತ್ರಿಕೆಯಿಂದಲೇ ಬಂದಿದ್ದಾವೆ ಜೊತೆಗೆ ಇಪ್ಪತ್ತೈದು ಪ್ರಶ್ನೆಗಳು ನಾವು ನಡೆಸಿದಂತಹ ವಿವಿಧ ಮಾದರಿ ಪರೀಕ್ಷೆಗಳಿಂದ ನೇರವಾಗಿ ಈ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹದ್ದು ನಮ್ಮ ಸಂಸ್ಥೆಯ ಒಂದು ಗುಣಮಟ್ಟದ ಬೋಧನೆಗೆ ಹಿಡಿದಂತಹ ಕನ್ನಡಿ ಅಂತ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ನಮ್ಮ ಸಂಸ್ಥೆಯಲ್ಲಿರುವಂತಹ ಒಂದು ಆ ಬೋಧನಾ ವಿಧಾನ ಮತ್ತು ಶಿಕ್ಷಕರ ಶ್ರಮ ಈ ಒಂದು ನಮ್ಮ ಯಶಸ್ಸಿಗೆ ಆಗಿದೆ ಅಂತ ಹೇಳಬಹುದು ಹಾಗೆ ನಾವು ನಡೆಸುವಂತಹ ಎಲ್ಲ ಮಾದರಿ ಪರೀಕ್ಷೆಗಳು ಈ ಹಿಂದಿನ ಆರ್ಎಸ್ಐ ಪರೀಕ್ಷೆಯಲ್ಲೂ ಸಹ ನೀವು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಮ್ಮ ಸಂಸ್ಥೆಯಿಂದ ಬಂದಿದ್ದನ್ನು ಗಮನಿಸಿದ್ರೆ ಹೀಗೆ ನಮ್ಮ ಸಂಸ್ಥೆಯಲ್ಲಿ ಕನಿಷ್ಠ ಪಕ್ಷ ಪ್ರತಿ ಪರೀಕ್ಷೆಯಲ್ಲೂ ಹಲವಾರು ಪ್ರಶ್ನೆಗಳನ್ನು ನೀವು ಕಂಡೇ ಕಂಡಿರ್ತೀರಿ ಇನ್ನು ಹದಿನಾಲ್ಕನೆಯ ಪ್ರಶ್ನೆ ಏನಾಗಿತ್ತು ಅಂತಂದರೆ ಗರ್ಭಧಾರಣೆಯ ಪರೀಕ್ಷೆಗಾಗಿ ಮೂತ್ರದಲ್ಲಿ ಯಾವ ಹಾರ್ಮೋನ್ ಅನ್ನು ಪತ್ತೆ ಮಾಡಲಾಗುತ್ತದೆ ಸರಿಯಾದಂತಹ ಉತ್ತರ ಆಪ್ಷನ್ ಒಂದು ಮಾನವ ಕೊರಿಯಾನಿಕ್ ಗೊನಡೊ ಟ್ರೋಫಿನ್ ಅನ್ನುವಂಥದ್ದು ಪ್ರಶ್ನೆ ಹದಿನೈದು ಮಾನವ ಬಂಡವಾಳವನ್ನು ಪರಿವರ್ತಿಸುವ ಟಿ ಎಸ್ಎಟಿಎಚ್ ಕಾರ್ಯಕ್ರಮವನ್ನು ಜಾರಿಗೊಳಿಸಿದ್ದು ಡ್ಯಾಶ್ ಅನ್ನುವಂತಹ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ನೀತಿ ಆಯೋಗ ಎನ್ಐಟಿಐ ನ್ಯಾಷನಲ್ ಇನ್ಫಾರ್ಮೇಷನ್ ಟ್ರಾನ್ಸ್ಫಾರ್ಮಿಂಗ್ ಇನ್ಸ್ಟಿಟ್ಯೂಷನ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಪ್ರಶ್ನೆ ಹದಿನಾರು ಆಗಾಗ್ಗೆ ಸುದ್ದಿಯಲ್ಲಿ ಕಂಡುಬರುವ ಗರಿಷ್ಠ ಅನುಮತಿಸಬಹುದಾದ ಪೂರ್ವ ಉತ್ಪಾದನಾ ವೆಚ್ಚಗಳು ಎಂಎಪಿಇ ಎಂಬ ಪದವನ್ನು ಯಾವ ಸಂದರ್ಭದಲ್ಲಿ ಬಳಸಲಾಗುತ್ತದೆ ಆಪ್ಷನ್ ನೀತಿ ಸರಿಯಾದಂತಹ ಉತ್ತರ ಪ್ರಶ್ನೆ ಡಿಎನ್ಎ ಸಂಶ್ಲೇಷಣೆಯನ್ನು ಹೀಗೂ ಕರೆಯುತ್ತಾರೆ ಆಪ್ಷನ್ ಉತ್ತರ ಪುನರಾವರ್ತನೆ ಡಿಎನ್ಎದ ಕರಗುವ ತಾಪಮಾನದಲ್ಲಿ ಡ್ಯಾಶ್ ಆಗುತ್ತದೆ ಸ್ಥಳೀಯ ಡಬಲ್ ಹೆಲಿಕಲ್ ಡಿಎನ್ ಡಿಎನ್ಎ ಡಿನ್ಯಾಚೂರ್ ಆಗುತ್ತದೆ ಎರಡನೇ ಉತ್ತರ ಪ್ರಶ್ನೆ ಹತ್ತೊಂಬತ್ತು ಅರಿಶಿನ ಪುಡಿಯನ್ನು ಕಲಬೆರಕೆ ಮಾಡಲು ಯಾವ ಘಟಕವನ್ನು ಬಳಸಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸೀಸದ ಕ್ರೋಮೈಟ್ ಪ್ರಶ್ನೆ ಇಪ್ಪತ್ತು ವಿಶ್ವಸಂಸ್ಥೆಯ ಹೂಡಿಕೆಯ ಪ್ರಚಾರ ಯುಎನ್ಐಪಿಎ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತನ್ನು ಯಾರಿಗೆ ನೀಡಲಾಗಿದೆ ಈ ಪ್ರಶಸ್ತಿಯನ್ನು ಇನ್ವೆಸ್ಟ್ ಇಂಡಿಯಾಗೆ ನೀಡಲಾಗಿದೆ ಆಪ್ಷನ್ ಒಂದು ಸರಿಯಾದ ಉತ್ತರ ಪ್ರಶ್ನೆ ಪ್ರಾಜೆಕ್ಟ್ ಕಿರಣ ಪ್ರಾಜೆಕ್ಟ್ ಕಿರಣದ ಗುರಿ ಏನು ಆಪ್ಷನ್ ಎರಡು ಸರಿಯಾದಂತಹ ಉತ್ತರ ಮಹಿಳಾ ಉದ್ಯಮಿಗಳನ್ನು ಬೆಂಬಲಿಸುವುದು ಪ್ರಶ್ನೆ ಹಿರಿಯ ನಾಗರಿಕರಿಗಾಗಿ ಪ್ರಧಾನಮಂತ್ರಿ ವಯೋವಂದನ ಯೋಜನೆ ಪಿಎಂ ವಿವಿವೈಯನ್ನು ಡ್ಯಾಶ್ನಿಂದ ನೀಡಲ್ಪಟ್ಟಿದೆ ಇದನ್ನು ನೀಡಿದಂತವರು ಎಲ್ಐಸಿ ಭಾರತದ ಜೀವ ವಿಮಾ ನಿಗಮ ಆಪ್ಷನ್ ಎರಡು ಸರಿಯಾದಂತಹ ಉತ್ತರ ಪ್ರಶ್ನೆ ಜಾಗತಿಕ ಅಪಾಯಗಳ ವರದಿ ಎರಡು ಸಾವಿರದ ಇಪ್ಪತ್ತೊಂದನ್ನು ಬಿಡುಗಡೆಗೊಳಿಸಿದವರು ಯಾರು ಅಥವಾ ಯಾವ ಸಂಸ್ಥೆ ಉತ್ತರ ವಿಶ್ವ ಆರ್ಥಿಕ ವೇದಿಕೆ ವರ್ಲ್ಡ್ ಎಕನಾಮಿಕ್ ಫೋರಂ ಅಂತ ನಾವು ಇದನ್ನು ಕರೀತೀವಿ ಎರಡನೇ ಉತ್ತರ ಸರಿಯಾದಂಥದ್ದು ಪ್ರಶ್ನೆ ಇಪ್ಪತ್ನಾಲ್ಕು ಭಾರತದಲ್ಲಿ ಅತಿ ಹೆಚ್ಚು ಎಫ್ಡಿಐ ಇಕ್ವಿಟಿ ಒಳಹರಿವನ್ನು ಆಕರ್ಷಿಸುವ ಕ್ಷೇತ್ರ ಯಾವುದು ಸರಿಯಾದಂತಹ ಉತ್ತರ ಆಪ್ಷನ್ ಎರಡು ಸೇವೆಗಳು ಪ್ರಶ್ನೆ ಇಪ್ಪತ್ತೈದು ಹಣಕಾಸು ಸ್ಥಿರತೆ ವರದಿಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಡ್ಯಾಶ್ ಬಿಡುಗಡೆ ಮಾಡುತ್ತದೆ ಸರಿಯಾದಂತಹ ಉತ್ತರ ಆಪ್ಷನ್ ನಾಲ್ಕು ವರ್ಷದಲ್ಲಿ ಎರಡು ಬಾರಿ ಪ್ರಶ್ನೆ ಇಪ್ಪತ್ತಾರು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಉತ್ಕರ್ಷ ಎರಡು ಸಾವಿರದ ಇಪ್ಪತ್ತೆರಡು ಯಾವುದನ್ನು ಉಲ್ಲೇಖಿಸುತ್ತದೆ ಆಪ್ಷನ್ ನಾಲ್ಕು ಸರಿಯಾದಂತಹ ಉತ್ತರ ದೇಶದಲ್ಲಿ ಸ್ಥೂಲ ಆರ್ಥಿಕ ವಾತಾವರಣವನ್ನು ವಿಕಸಿಸಲು ಆರ್ಬಿಐನ ಮಧ್ಯಮ ಅವಧಿಯ ಕಾರ್ಯತಂತ್ರದ ಚೌಕಟ್ಟನ್ನು ಇದು ಉಲ್ಲೇಖಿಸುತ್ತದೆ ಪ್ರಶ್ನೆ ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತು ಇದಕ್ಕೆ ಅನ್ವಯಿಸುವುದಿಲ್ಲ ಈ ಕೆಳಗಿನ ಯಾವ ಆಯ್ಕೆ ಸರಿಯಿದೆ ಅನ್ನುವಂತಹ ಪ್ರಶ್ನೆ ಇದು ಆಪ್ಷನ್ ಮೂರು ಒಂದು ಮತ್ತು ಎರಡು ಸರಿ ಎನ್ನುವಂತಹ ಉತ್ತರ ಇಲ್ಲಿ ಸರಿಯಾಗಿದೆ ಆಪ್ಷನ್ ಒಂದು ಪ್ರಾಥಮಿಕ ಕೃಷಿ ಸಾಲ ಸಂಘಗಳು ಆಪ್ಷನ್ ಎರಡು ಕೃಷಿ ಅಭಿವೃದ್ಧಿಗಾಗಿ ದೀರ್ಘಕಾಲೀನ ಹಣಕಾಸು ನೆರವನ್ನು ಒದಗಿಸುವುದೇ ತಮ್ಮ ಪ್ರಾಥಮಿಕ ಉದ್ದೇಶ ಮತ್ತು ಪ್ರಧಾನ ವ್ಯವಹಾರವಾಗಿ ಮಾಡಿಕೊಂಡಿರುವ ಸಹಕಾರಿ ಸಂಘಗಳು ಮೇಲಿನ ಒಂದು ಮತ್ತು ಆಯ್ಕೆ ಒಂದು ಮತ್ತು ಎರಡು ಎರಡೂ ಸಹ ಸರಿಯಾದಂತಹ ಉತ್ತರ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಮೂಲ ಧಾತು ನಮ್ಮ ಬ್ರಹ್ಮಾಂಡದಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುತ್ತದೆ ಹೈಡ್ರೋಜನ್ ಸರಿಯಾದಂತಹ ಉತ್ತರ ಪ್ರಶ್ನೆ ಯಾವ ರಾಜ್ಯವು ನಾನು ಕೂಡ ಡಿಜಿಟಲ್ ಎಂಬ ಡಿಜಿಟಲ್ ಸಾಕ್ಷರತಾ ಕಾರ್ಯಕ್ರಮವನ್ನು ಇತ್ತೀಚೆಗೆ ಜಾರಿಗೊಳಿಸಿದೆ ಸರಿಯಾದಂತಹ ಉತ್ತರ ಆಪ್ಷನ್ ನಾಲ್ಕು ಕೇರಳ ಪ್ರಶ್ನೆ ಅಕ್ಕಿಗೆ ಹೊಳಪು ಕೊಡುವುದರಿಂದ ಅಥವಾ ಅಕ್ಕಿಯನ್ನು ಪದೇ ಪದೇ ತೊಳೆಯುವುದರಿಂದ ಡ್ಯಾಶ್ ವಿಟಮಿನ್ ಅನ್ನು ಕೊಳೆದುಕೊಳ್ಳುತ್ತದೆ ಸರಿಯಾದಂತಹ ಉತ್ತರ ಆಪ್ಷನ್ ಮೂರು ತಯಾಮಿನ್ ಪ್ರಶ್ನೆ ಅಟಲ್ ಸುರಂಗವು ಒಂದು ಹೆದ್ದಾರಿ ಮಾರ್ಗವಾಗಿದ್ದು ಇದನ್ನು ಡ್ಯಾಶ್ ಅಡಿ ನಿರ್ಮಿಸಲಾಗಿದೆ ಇದನ್ನು ರೋಹತಾಂಗ್ ಲಾ ಪಾಸ್ ಅಡಿಯಲ್ಲಿ ನಿರ್ಮಿಸಲಾಗಿದೆ ಆಪ್ಷನ್ ನಾಲ್ಕು ಸರಿಯಾದಂತಹ ಉತ್ತರ ಪ್ರಶ್ನೆ ಯಾವ ಪತ್ರಕರ್ತರಿಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಪೆನ್ ಗೌರಿ ಲಂಕೇಶ್ ಪ್ರಶಸ್ತಿಯನ್ನು ನೀಡಲಾಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ನಾಲ್ಕು ಯೂಸುಫ್ ಜಮೀಲ್ ಪ್ರಶ್ನೆ ಡ್ಯಾಶ್ನ ಕುಂದುಕೊರತೆಗಳನ್ನು ಬಗೆಹರಿಸಲು ಪ್ರಧಾನಮಂತ್ರಿಗಳು ಚಾಂಪಿಯನ್ಸ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು ಆಪ್ಷನ್ ಒಂದು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ವಲಯ ಎಂಎಸ್ಎಂಇ ಸರಿಯಾದಂತಹ ಉತ್ತರ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಭಾರತದ ಅತಿ ಉದ್ದದ ಎಕ್ಸ್ಪ್ರೆಸ್ ದಾರಿ ಯಾವುದು ಸರಿಯಾದಂತಹ ಉತ್ತರ ಆಪ್ಷನ್ ನಾಲ್ಕು ಆಗ್ರಾ ಲಕ್ನೋ ಎಕ್ಸ್ಪ್ರೆಸ್ ದಾರಿ ಪ್ರಶ್ನೆ ಮಾನವ ಶರೀರದಲ್ಲಿ ನೀರಿನ ಮಟ್ಟವನ್ನು ಡ್ಯಾಶ್ ಹಾರ್ಮೋನ್ ನಿಯಂತ್ರಿಸುತ್ತದೆ ಎಡಿಎಚ್ ಅನ್ನುವಂತಹ ಹಾರ್ಮೋನು ನೀರಿನ ಮಟ್ಟವನ್ನು ನಿಯಂತ್ರಿಸುತ್ತದೆ ಪ್ರಶ್ನೆ ಬೆಂಜೀನ್ ರಿಂಗ್ ಹೊಂದಿರುವ ಅಮೈನೋ ಆಮ್ಲಕ್ಕೆ ಡ್ಯಾಶ್ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಮೂರು ಟೈರೋಸಿಸ್ ಪ್ರಶ್ನೆ ಸಂಖ್ಯೆ ಮೊಹಮ್ಮದ್ ಬಿನ್ ತುಗ್ಲಕ್ ಡ್ಯಾಶ್ನನ್ನು ನ್ಯಾಯಾಧೀಶನಾಗಿ ನೇಮಿಸಿದ್ದನು ಮೊಹಮ್ಮದ್ ಬಿನ್ ತುಗ್ಲಕನು ಇಬ್ನ ಬತೂತನನ್ನು ನ್ಯಾಯಾಧೀಶನನ್ನಾಗಿ ನೇಮಕ ಮಾಡಿದನು ಹಾಗಾಗಿ ಸರಿಯಾದಂತಹ ಉತ್ತರ ಆಪ್ಷನ್ ನಾಲ್ಕು ಜರೋಕ್ ಇ ದರ್ಶನ್ ಯಾರ ಚಿಂತನೆಯ ಕೂಸಾಗಿತ್ತು ಜರೋಕ್ ಇ ದರ್ಶನ್ ಅನ್ನುವಂಥದ್ದು ಅಕ್ಬರ್ ಅವರ ಒಂದು ಕನಸಿನ ಕೂಸಾಗಿತ್ತು ಅಥವಾ ಚಿಂತನೆಯ ಕೂಸಾಗಿತ್ತು ಹಾಗಾಗಿ ಆಪ್ಷನ್ ಒಂದು ನಂತರ ಅಥವಾ ಕಬೀರನ ಮರಣದ ತರುವಾಯ ಆತನ ಗೋರಿಯನ್ನು ಎಲ್ಲಿ ಕಟ್ಟಲಾಯಿತು ಸರಿಯಾದಂತಹ ಉತ್ತರ ಮಗರ್ ಅನ್ನುವಂತಹ ಸ್ಥಳದಲ್ಲಿ ಕಟ್ಟಲಾಯಿತು ಪ್ರಶ್ನೆ ಸಂಖ್ಯೆ ಭಾರತಕ್ಕೆ ರೋಮನ್ನಿಂದ ರಫ್ತಾಗುತ್ತಿದ್ದ ವಸ್ತುಗಳ ಪಟ್ಟಿಯಲ್ಲಿ ಕೆಳಗಿನ ಯಾವುದೂ ಒಳಗೊಂಡಿರಲಿಲ್ಲ ಕೆಳಗಿನ ಯಾವುದು ಒಳಗೊಂಡಿರಲಿಲ್ಲ ಅನ್ನುವಂತಹ ಪ್ರಶ್ನೆ ಬಂದಾಗ ಸರಿಯಾದಂತಹ ಉತ್ತರ ಆಪ್ಷನ್ ಎರಡು ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳು ಒಂದು ಏನು ರಫ್ತಾಗುತ್ತಿದ್ದಂತಹ ವಸ್ತುಗಳ ಪಟ್ಟಿಯಲ್ಲಿ ಇರಲಿಲ್ಲ ಪ್ರಶ್ನೆ ತೈಲಗಳು ಮತ್ತು ಕೊಬ್ಬಿನ ತೀವ್ರತೆಯು ಡ್ಯಾಶ್ ರಿಂದ ಉಂಟಾಗುತ್ತದೆ ಈ ತೈಲಗಳು ಮತ್ತು ಕೊಬ್ಬಿನ ತೀವ್ರತೆ ಟೈಗ್ರೀಸ್ ಟ್ರೈಗ್ಲಿಸರೈಡ್ಗಳ ಜಲವಿಚ್ಛೇದನೆ ಮತ್ತು ಅಪರ್ಯಾಪ್ತ ಗ್ಲಿಸರೈಡ್ಗಳ ಆಕ್ಸಿಡೀಕರಣ ಈ ಎರಡೂ ಅಂಶಗಳಿಂದ ಅದು ಒಂದು ಕೊಬ್ಬಿನ ತೀವ್ರತೆ ತೈಲಗಳು ಮತ್ತು ಕೊಬ್ಬಿನ ತೀವ್ರತೆ ಉಂಟಾಗುತ್ತದೆ ಹಾಗಾಗಿ ಆಪ್ಷನ್ ಒಂದು ಮತ್ತು ಎರಡು ಸರಿಯಾದಂತಹ ಉತ್ತರ ಅಂದರೆ ಒಂದು ಮತ್ತು ಎರಡು ಸರಿ ಆಪ್ಷನ್ ಮೂರು ಸರಿಯಾದಂತಹ ಉತ್ತರ ಪ್ರಶ್ನೆ ಸಂಖ್ಯೆ ಬೌದ್ಧ ಧರ್ಮವು ಡ್ಯಾಶ್ ಜೀವನಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿತ್ತು ಬೌದ್ಧ ಧರ್ಮವು ಅರಣ್ಯ ಜೀವನಕ್ಕೆ ಹೆಚ್ಚು ಮಹತ್ವವನ್ನು ನೀಡಿತ್ತು ಡೆಟಾಲ್ನ ರಾಸಾಯನಿಕ ಹೆಸರು ಏನು ಡೆಟಾಲ್ನ ರಾಸಾಯನಿಕ ಹೆಸರು ಕ್ಲೋರೋಕ್ಸೈಲ್ ಲಿನಾಲ್ ಎರಡು ಪ್ರಶ್ನೆ ಸಂಖ್ಯೆ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಯಾರು ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದರು ಸರಿಯಾದಂತಹ ಉತ್ತರ ಲಾರ್ಡ್ ವೆಲ್ಲಸ್ಲಿ ಇದು ಸುಮಾರು ತೊಂಬತ್ತೊಂಬತ್ತರ ಅವಧಿಯಲ್ಲಿ ನಡೆದಿರುವಂತಹ ಯುದ್ಧ ಆ ಸಂದರ್ಭದಲ್ಲಿ ಲಾರ್ಡ್ ವೆಲ್ಲರ್ಸ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದರು ಪ್ರಶ್ನೆ ಸಂಖ್ಯೆ ವಿಜಯನಗರ ದಿ ವರ್ಜಿನ್ ಆಫ್ ದಿ ಸಿಟಿ ಆಯ್ ದಿ ಎಂಪೈರ್ ಪ್ರಖ್ಯಾತ ಕೃತಿಯನ್ನು ಬರೆದವರು ಯಾರು ಅಥವಾ ಲೇಖಕರು ಯಾರು ಈ ಕೃತಿಯನ್ನು ಬರೆದಂತವರು ವೆಂಕಟರಮಣಯ್ಯ ಎನ್ ಆಪ್ಷನ್ ಮೂರು ಸರಿಯಾದಂತಹ ಉತ್ತರ ಪ್ರಶ್ನೆ ಸಂಖ್ಯೆ ಪೂರ್ವ ಭಾರತದಲ್ಲಿ ಬ್ರಿಟಿಷರು ಮೊದಲ ಫ್ಯಾಕ್ಟರಿಯನ್ನು ತೆರೆದಿದ್ದು ಯಾವ ಸ್ಥಳದಲ್ಲಿ ಆಪ್ಷನ್ ಒಂದು ಸರಿಯಾದಂತಹ ಉತ್ತರ ಐವತ್ತ ಎರಡು ಧರ್ಮ ಇಲ್ಲ ಜಾತಿ ಇಲ್ಲ ಮತ್ತು ಮಾನವ ಕುಲಕ್ಕೆ ದೇವರಿಲ್ಲ ಎಂಬ ತಮ್ಮ ಉದ್ದೇಶವನ್ನು ಯಾರು ಘೋಷಿಸಿದರು ಸರಿಯಾದ ಉತ್ತರ ಆಪ್ಷನ್ ಎರಡು ಶದರನ್ ಅಯ್ಯಪ್ಪನ್ ಪ್ರಶ್ನೆ ಪಟ್ಟಿಒಂದನ್ನು ಪಟ್ಟಿ ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿ ಉತ್ತರವನ್ನು ಆರಿಸಿ ಪಟ್ಟಿ ಒಂದರಲ್ಲಿರುವಂತಹ ಅಂಶಗಳನ್ನು ನೋಡಿದರೆ ಮೊದಲನೇದು ಪ್ರಜಾಪ್ರತಿನಿಧಿ ಸಭೆ ಬಿ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಸಿ ಭದ್ರಾವತಿಯಲ್ಲಿ ಸಿಮೆಂಟ್ ಮತ್ತು ಕಾಗದ ಕಾರ್ಖಾನೆ ಡಿ ಬೆಂಗಳೂರಿನ ಸರ್ಕಾರಿ ಸಾಬೂನು ಸ್ಥಾಪನೆ ಇನ್ನ ಈ ಕಡೆ ಪಟ್ಟಿ ಎರಡರಲ್ಲಿರುವಂತಹ ವಿಚಾರಗಳು ಒನ್ನದ್ದು ಸರ್ ಎಂ ವಿಶ್ವೇಶ್ವರಯ್ಯ ಎರಡು ಕೆ ಶೇಷಾದ್ರಯ್ಯರ್ ಮೂರು ರಂಗಾಚಾರ್ಲು ನಾಲ್ಕು ಮಿರ್ಜಾ ಇಸ್ಮಾಯಿಲ್ ಸರಿಯಾದಂತಹ ಉತ್ತರ ಆಪ್ಷನ್ ನಾಲ್ಕು ಮೂರು ಆಪ್ಷನ್ ಒಂದು ಎ ಪಟ್ಟಿ ಮೂರನೇ ಅಂಶಕ್ಕೆ ಹೊಂದುತ್ತೆ ಬಿ ಎರಡು ಸಿ ನಾಲ್ಕು ಒಂದು ಪ್ರಜಾಪ್ರತಿನಿಧಿ ಸಭೆಯನ್ನು ಜಾರಿಗೊಳಿಸಿದವರು ಅಂತಂದರೆ ರಂಗಾಚಾರ್ಲು ಅದರ ಜೊತೆಗೆ ಆ ಒಂದು ಏನು ಮೈಸೂರು ಸಿವಿಲ್ ಸರ್ವಿಸ್ ಅನ್ನ ಜಾರಿಗೊಳಿಸಿದವರು ಅಂತಂದರೆ ಕೆ ಶೇಷಾದ್ರಿ ಅಯ್ಯರ್ ಕೆ ಶೇಷಾದ್ರಿ ಅಯ್ಯರ್ ಅದನ್ನು ಜಾರಿಗೊಳಿಸಿದ್ರು ಮತ್ತೆ ಸಿ ಭದ್ರಾವತಿಯಲ್ಲಿ ಕಾಗದ ಮತ್ತು ಏನು ಏನು ಕಾಗದ ಕಾರ್ಖಾನೆ ಸಿಮೆಂಟ್ ಮತ್ತು ಕಾಗದ ಕಾರ್ಖಾನೆಯನ್ನು ರಚಿಸಿದವರು ಅಂತಂದರೆ ಅದು ಮಿರ್ಜಾ ಇಸ್ಮಾಯಿಲ್ ಮತ್ತು ಬೆಂಗಳೂರಿನ ಸರ್ಕಾರಿ ಸಾಬೂನು ಸ್ಥಾಪನೆ ಮಾಡಿದವರು ಅಂತಂದರೆ ಅದು ಸರ್ ಎಂ ವಿಶ್ವೇಶ್ವರಯ್ಯ ಇದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಇನ್ನು ಪ್ರಶ್ನೆ ಹೀಗಿದೆ ಪೋರ್ಚುಗೀಸರು ಕಾಳು ಮೆಣಸಿನ ರಾಣಿ ಎಂದು ಈ ಕೆಳಗಿನ ಯಾವ ರಾಣಿಯನ್ನು ಕರೆಯುತ್ತಿದ್ದರು ಸರಿಯಾದಂತಹ ಉತ್ತರ ರಾಣಿ ಭೈರ ದೇವಿ ಆಪ್ಷನ್ ನಾಲ್ಕು ಪ್ರಶ್ನೆ ಐವತ್ತೈದು ಪಟ್ಟಿ ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯುತ್ತರವನ್ನು ಆರಿಸಿ ಪಟ್ಟಿ ಪಟ್ಟಿಒಂದರಲ್ಲಿರುವಂತಹ ವಿಚಾರಗಳನ್ನು ಗಮನಿಸಿದರೆ ಒಂದರಲ್ಲಿ ಸಾಗರಗಳಿದ್ದಾವೆ ಪಟ್ಟಿ ಎರಡರಲ್ಲಿ ಆಳವಾದ ಕಂದರಗಳಿದ್ದಾವೆ ಎ ಉತ್ತರ ಫೆಸಿಫಿಕ್ ಸಾಗರ ಎರಡನೇದು ಅಟ್ಲಾಂಟಿಕ್ ಸಾಗರ ಮೂರು ಹಿಂದೂ ಮಹಾಸಾಗರ ಮತ್ತು ನಾಲ್ಕನೇದು ದಕ್ಷಿಣ ಪೆಸಿಫಿಕ್ ಪಟ್ಟಿ ಎರಡರಲ್ಲಿರುವಂತಹ ಆಪ್ಷನ್ಗಳು ಹೀಗಿದ್ದಾವೆ ಒಂದೇದು ಟೊಂಗ ಎರಡನೇದು ಜಾವಾ ಕಂದರ ಮೂರು ಮೆರಿಯಾನ್ ಕಂದರ ನಾಲ್ಕು ಫಿವರ್ ಟು ರಿಕೋ ಕಂದರ ಸಂಕೇತಗಳಿದ್ದಾವೆ ನಾಲ್ಕು ಸಂಕೇತಗಳು ಅದರಲ್ಲಿ ಆಪ್ಷನ್ ಒಂದು ಸರಿಯಾದಂತಹ ಉತ್ತರ ಉತ್ತರ ಪೆಸಿಫಿಕ್ ಸಾಗರ ಮೆರಿಯಾನ್ ಕಂದರ ಅಟ್ಲಾಂಟಿಕ್ ಸಾಗರ ಅದು ಏನು ಫಿವರ್ ಟು ರಿಕೋ ಕಂದರ ಸಿ ಹಿಂದೂ ಮಹಾಸಾಗರ ಅದು ಜಾವಾ ಕಂದರ ದಕ್ಷಿಣ ಫೆಸಿಫಿಕ್ ಅದು ಟೊಂಗಾ ಅಂತಂದ್ರೆ ಈ ಈ ನಾಲ್ಕು ಆಳವಾದ ಕಂದಗಳು ಈ ಒಂದು ಸಾಗರಗಳಲ್ಲಿ ಈ ಒಂದು ಹೋಲಿಕೆಗಳನ್ನು ನಾವು ಇಲ್ಲಿ ಗುರುತಿಸಬಹುದು ಇನ್ನು ಪ್ರಶ್ನೆ ಐವತ್ತಾರು ಈ ರೀತಿಯಾಗಿದೆ ಕೆಳಗಿನ ಯಾವ ದೇಶದ ಸಂವಿಧಾನದಿಂದ ಭಾರತದ ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸುವ ವಿಧಾನವನ್ನು ಅಳವಡಿಸಿಕೊಳ್ಳಲಾಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಒಂದು ಯುಎಸ್ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಕೆಳಗಿನವರುಗಳಲ್ಲಿ ಯಾರು ಮಂತ್ರಿಮಂಡಲದ ಅಥವಾ ಸಂಸತ್ತಿನ ಸದಸ್ಯರಾಗಿರದಿದ್ದರೂ ಸಂಸತ್ತಿನಲ್ಲಿ ಅಥವಾ ಸಂಸದೀಯ ಸಮಿತಿಗಳಲ್ಲಿ ಮಾತನಾಡುವ ಹಕ್ಕು ಇದೆ ಆಪ್ಷನ್ ಭಾರತದ ಅಟಾರ್ನಿ ಜನರಲ್ ಸರಿಯಾದಂತಹ ಉತ್ತರ ಪ್ರಶ್ನೆ ಒಂದನೇ ಚಂದ್ರಗುಪ್ತನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಆಪ್ಷನ್ ಎರಡು ಇವನು ವಿಕ್ರಮಾದಿತ್ಯ ಎಂಬ ಬಿರುದು ಪಡೆದಿದ್ದನು ಅನ್ನುವಂತಹ ಒಂದು ಹೇಳಿಕೆ ತಪ್ಪಾಗಿರುವಂಥದ್ದು ಹಾಗಾಗಿ ಇದು ಸರಿಯಾದಂತಹ ಉತ್ತರ ಪ್ರಶ್ನೆ ಐವತ್ತೊಂಬತ್ತು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ದೇಶೀಯ ರಾಜ್ಯಗಳನ್ನು ಕಾಲಾನುಕ್ರಮದಲ್ಲಿ ತಿಳಿಸಿ ಎ ಮರಾಠರು ಬಿ ಹೈದರಾಬಾದ್ ಸಿ ಔದ್ ನಾಲ್ಕು ಡಿ ಮೈಸೂರು ಇದರಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ನಾಲ್ಕು ಎ ಅನ್ನುವಂಥದ್ದು ಅಂದರೆ ಮೊದಲು ಒಪ್ಪಿಕೊಂಡವರು ಹೈದರಾಬಾದಿನ ನಿಜಾಮ ಎರಡನೇ ಎರಡನೇ ಒಂದು ಸಂದರ್ಭಕ್ಕೆ ಒಪ್ಪೊಂಡವರು ಅಂತಂದರೆ ಎರಡನೇ ಬಾರಿಗೆ ಒಪ್ಪಿಕೊಂಡವರು ಅಂತಂದರೆ ಡಿ ಅಂದರೆ ಮೈಸೂರು ರಾಜ ಒಪ್ಕೊಂತು ಮೂರನೇ ಒಂದು ಬಾರಿ ಒಪ್ಕೊಂಡರು ಅಂತಂದ್ರೆ ಔದ್ ಹೌದನ ಒಂದು ಸಾಮ್ರಾಜ್ಯ ಒಪ್ಕೊಂತು ನಾಲ್ಕನೇಗೆ ಮರಾಠರು ಒಪ್ಪಿಕೊಂಡರು ಅಂದರೆ ಹೈದರಾಬಾದ್ ಮೈಸೂರು ಔದ್ ಮತ್ತು ಮರಾಠರು ಇದು ಸರಿಯಾದಂತಹ ಒಂದು ಕಾಲಾನುಕ್ರಮ ಪ್ರಶ್ನೆ ಅರವತ್ತು ತಂಬಾಕಿನಲ್ಲಿರುವ ನಿಕೋಟಿನ್ ಒಂದು ಏನಾಗಿದೆ ಅನ್ನುವಂತಹ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಮೂರು ಅಲ್ಕಲ್ಲಾಯ್ಡ್ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ನೀವಿಲ್ಲಿ ಗಮನಿಸ್ತಾ ಇರುವಂಥದ್ದು ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯ ಒಂದು ವಿವಿಧ ಕಾರ್ಯಕ್ರಮಗಳು ಅಥವಾ ಚಟುವಟಿಕೆಗಳ ಛಾಯಾಚಿತ್ರಗಳನ್ನು ಡಾಕ್ಟರ್ ಏನು ಸಾಕಷ್ಟು ರೀತಿಯಾದಂತಹ ಮಾರ್ಗದರ್ಶಕರು ಇಲ್ಲಿ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಇಲ್ಲಿ ಸಾಧನಾ ಅಕಾಡೆಮಿಯ ಮಂಜುನಾಥ್ ಗುರುಗಳನ್ನು ಸಹ ನೀವು ಕಾಣ್ತಾ ಇದ್ದೀರಿ ಅದರ ಜೊತೆಗೆ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯ ಒಂದು ಏನು ಒಂದು ಲಕ್ಷ ರೂಪಾಯಿಗಳ ನಾವು ರಾಜ್ಯಮಟ್ಟದ ಮುಕ್ತ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ ಆ ಒಂದು ಸ್ಪರ್ಧೆಯ ದಿನಾಂಕ ಅಥವಾ ಆ ಒಂದು ಸ್ಪರ್ಧೆಯಲ್ಲಿ ಹಾಜರಾದಂತಹ ವಿದ್ಯಾರ್ಥಿಗಳನ್ನು ಸಹ ನೀವು ಗಮನಿಸ್ತಾ ಇದ್ದೀರಿ ಜೊತೆಗೆ ನಾವು ರಚಿಸಿದಂತಹ ಪ್ರಬಂಧ ಸ್ಪರ್ಧೆಯ ಮತ್ತು ಕೆಎಎಸ್ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪಿಎಸ್ಐ ಮತ್ತು ಕೆಎಸ್ ಪರೀಕ್ಷೆಗೆ ಸಂಬಂಧಪಟ್ಟಂತಹ ನೋಟ್ಸ್ಗಳ ಬಗ್ಗೆ ಮತ್ತು ನಾವು ಪ್ರತಿ ನಿತ್ಯ ಪ್ರತಿ ತಿಂಗಳು ಹೊರತರುವಂತಹ ಒಂದು ಕರೆಂಟ್ ಅಫೇರ್ಸ್ ಮಾಸಪತ್ರಿಕೆಯ ಬಗ್ಗೆ ನೀವಿಲ್ಲಿ ಏನು ಕೆಲವೊಂದಿಷ್ಟು ಪ್ಯಾಂಪ್ಲೆಟ್ಗಳನ್ನು ಕಾಣ್ತಾ ಇದ್ದೀರಿ ಇದು ಕೊನೆಯಲ್ಲಿ ಕಾಣುವಂತದ್ದು ನಮ್ಮ ವಿದ್ಯಾಕಾಶಿ ತರಬೇತಿ ಸಂಸ್ಥೆಯ ಒಂದು ಕಟ್ಟಡ ಅದರ ಜೊತೆಗೆ ಸಂಸ್ಥೆಯಲ್ಲಿ ಅಧ್ಯಯನ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ಬೋಧನೆ ಮಾಡ್ತಾ ಇರುವಂತಹ ಅಧ್ಯಾಪಕರನ್ನ ನೀವು ಈ ಒಂದು ಸ್ಲೈಡ್ನಲ್ಲಿ ಕಾಣ್ತಾ ಇದ್ದೀರಿ ಇನ್ನ ಪ್ರಶ್ನೆ ಅರವತ್ತೊಂದು ಹೀಗಿದೆ ಭಾರತದ ಸಂವಿಧಾನ ರಚನೆಗೆ ಸಂವಿಧಾನ ರಚನಾ ಸಮಿತಿ ತೆಗೆದುಕೊಂಡಂತಹ ಕಾಲಾವಧಿ ಎಷ್ಟು ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಮೂರು ವರ್ಷ ಹನ್ನೊಂದು ತಿಂಗಳು ಮತ್ತು ಹದಿನೆಂಟು ದಿನಗಳು ಸರಿಯಾದಂತಹ ಉತ್ತರ ಪ್ರಶ್ನೆ ರಾಯಭಾರಿಗಳು ಡ್ಯಾಶ್ ರವರಿಂದ ನೇಮಕ ಉತ್ತರ ಆಪ್ಷನ್ ನಾಲ್ಕು ಭಾರತದ ರಾಷ್ಟ್ರಪತಿ ಪ್ರಶ್ನೆ ಸಂಖ್ಯೆ ಸಂಸದೀಯ ಕಾರ್ಯಾಂಗ ಪದ್ಧತಿಯಲ್ಲಿ ಡ್ಯಾಶ್ ಕಾರ್ಯಾಂಗಗಳು ಇರುತ್ತವೆ ಆಪ್ಷನ್ ನಾಲ್ಕು ನಾಮಮಾತ್ರ ಹಾಗೂ ನೈಜ ಕಾರ್ಯಾಂಗ ಸರಿಯಾದಂತಹ ಉತ್ತರ ಪ್ರಶ್ನೆ ಅರವತ್ನಾಲ್ಕು ರಾಜ್ಯದಲ್ಲಿ ಅಧೀನ ನ್ಯಾಯಾಲಯಗಳ ಮೇಲ್ವಿಚಾರಣೆಯನ್ನ ಯಾರು ಮಾಡುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಹೈಕೋರ್ಟ್ ಪ್ರಶ್ನೆ ಸಂಖ್ಯೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಚೇರ್ಮನ್ ಅಥವಾ ಅಧ್ಯಕ್ಷರು ಯಾರು ಯಾರಾಗಿರುತ್ತಾರೆ ಸರಿಯಾದಂತಹ ಉತ್ತರ ಆಪ್ಷನ್ ಎರಡು ಪ್ರಧಾನಮಂತ್ರಿ ಪ್ರಶ್ನೆ ಸಂಖ್ಯೆ ರಾಜಕೀಯ ಸಮಾನತೆ ಎಂದರೆ ಏನು ಸರಿಯಾದಂತಹ ಉತ್ತರ ಆಪ್ಷನ್ ಎರಡು ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನ ಮತ್ತು ಚುನಾವಣೆಗೆ ಸ್ಪರ್ಧಿಸುವ ಹಕ್ಕನ್ನು ಕೊಡುವಂಥದ್ದು ಸಂವಿಧಾನ ರಚನಾ ಸಮಿತಿಯ ಬೇಡಿಕೆಯನ್ನು ಮೊಟ್ಟಮೊದಲು ವ್ಯಕ್ತಪಡಿಸಿದವರು ಯಾರು ಒಂಬೈನೂರ ಮೂವತ್ನಾಲ್ಕರಲ್ಲಿ ಎನ್ ರಾಯ್ ಮೊದಲ ಬಾರಿಗೆ ಈ ಒಂದು ಸಮಿತಿಯ ಬೇಡಿಕೆಯನ್ನು ವ್ಯಕ್ತಪಡಿಸಿದರೆ ಆಪ್ಷನ್ ನಾಲ್ಕು ಸರಿಯಾದಂತಹ ಉತ್ತರ ಪ್ರಶ್ನೆ ಋತುಕಾಲಿಕ ಹಿಮ್ಮುಖವು ಈ ಗಾಳಿಯ ಲಕ್ಷಣವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಮೂರು ಮಾನ್ಸೂನ್ ವಾಯುಗುಣ ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದುತ್ತದೆ ಆಪ್ಷನ್ ಒಂದು ಅಬಿಕಾನೇರ್ ಗುಜರಾತ್ ಆಪ್ಷನ್ ಎರಡು ಡಾರ್ಜಿಲಿಂಗ್ ಉತ್ತರಾಖಂಡ್ ಆಪ್ಷನ್ ಮೂರು ಯಾನಂ ಪಾಂಡಿಚೇರಿ ಆಪ್ಷನ್ ನಾಲ್ಕು ಅಮರಾವತಿ ತೆಲಂಗಾಣ ಸರಿಯಾದಂತಹ ಉತ್ತರ ಆಪ್ಷನ್ ಮೂರು ಯಾನಂ ಪಾಂಡಿಚೇರಿ ಪ್ರಶ್ನೆ ಸಂಖ್ಯೆ ಎಪ್ಪತ್ತು ಹೀಗಿದೆ ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯುತ್ತದೆ ಆದರೆ ಹೆಚ್ಚಿನ ದೊಡ್ಡ ಪೆನೆನ್ಸುಲಾರ್ ನದಿಗಳು ಪೂರ್ವದ ಕಡೆಗೆ ಹರಿಯುತ್ತವೆ ಅನ್ನುವಂತಹ ಪ್ರಶ್ನೆ ಹೀಗಿದೆ ಇಲ್ಲಿ ಕೊಟ್ಟಿರುವಂತಹ ಸಂಕೇತಗಳನ್ನು ಬಳಸಿ ಉತ್ತರವನ್ನು ಆಯ್ಕೆ ಮಾಡಬೇಕಾಗಿದೆ ಆಪ್ಷನ್ ಎ ಅಥವಾ ಎ ಸಂಕೇತ ಏನು ಅಂತಂದರೆ ಇದು ನೀಲವಾದ ಸೀಲು ಕಣಿವೆಯ ಮೂಲಕ ಹರಿಯುತ್ತದೆ ಬಿ ಸಂಕೇತ ಇದು ಸಾತ್ಪುರ ಮತ್ತು ಅಜಂತ ನಡುವೆ ಹರಿಯುತ್ತದೆ ಸಂಕೇತ ಸಿ ದಕ್ಷಿಣದ ಕಡೆ ಭೂಮಿ ಇಳಿಜಾರಿನಿಂದಾಗಿ ಅನ್ನುವಂತಹ ಮೂರು ಒಂದು ಏನು ಸಂಕೇತಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ಸರಿ ಎನ್ನುವುದನ್ನು ನಾವು ಇಲ್ಲಿ ಆರಿಸಬೇಕಾಗಿದೆ ಆಪ್ಷನ್ ಒಂದು ಎ ಮಾತ್ರ ಸರಿ ಇದು ನೀಲವಾದ ಸೀಳು ಕಣಿವೆಯ ಮೂಲಕ ಹರಿಯುತ್ತದೆ ಎನ್ನುವಂತಹ ಪ್ರಶ್ನೆ ಸಂಖ್ಯೆ ಹಸನ್ ನಿಜಾಮಿ ಬರೆದ ಕೃತಿಯ ಹೆಸರೇನು ಹಸನ್ ನಿಜಾಮಿ ಬರೆದ ಕೃತಿಯ ಹೆಸರು ತಾಜುಲ್ ಮಾಸಿರ್ ಆಪ್ಷನ್ ಮೂರು ಸರಿಯಾದಂತಹ ಉತ್ತರ ನೀವಿಲ್ಲಿ ಗಮನಿಸ್ತಾ ಇರುವಂತದ್ದು ನಮ್ಮ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯ ಒಂದು ಆ ಮಾಸ ಪತ್ರಿಕೆ ಪ್ರತಿ ತಿಂಗಳು ನಾವು ಈ ಪತ್ರಿಕೆಯನ್ನು ಹೊರತರ್ತಾ ಇದ್ದೀವಿ ಕೇವಲ ಹತ್ತು ರೂಪಾಯಿಯಲ್ಲಿ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಮುಟ್ಟಿಸ್ತಾ ಇರುವಂತಹ ಒಂದು ಆ ಸಂಸ್ಥೆ ನಮ್ದು ಇದರಲ್ಲಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಆರ್ಥಿಕ ಸಾಮಾಜಿಕ ಪ್ರಶಸ್ತಿ ಕ್ರೀಡೆ ದಾಖಲೆ ಆಯ್ಕೆ ರಾಜೀನಾಮೆ ತಂತ್ರಜ್ಞಾನ ನೂತನ ಪುಸ್ತಕ ನೇಮಕಗಳು ನ್ಯಾಯಾಂಗ ಬಾಹ್ಯಾಕಾಶ ಉದ್ಯೋಗ ಸುದ್ದಿ ಇತ್ಯಾದಿ ಮಾಹಿತಿಗಳನ್ನು ನಾವು ಈ ಒಂದು ಕೇವಲ ಹತ್ತು ರೂಪಾಯಿ ಒಂದು ಪುಸ್ತಕದಲ್ಲಿ ತಲುಪಿಸುವಂತಹ ಪ್ರಯತ್ನವನ್ನು ಇದ್ದೀವಿ ಇದು ಕೇವಲ ಪಿಎಸ್ಐ ಕೆಎಸ್ ಅಷ್ಟೇ ಅಲ್ಲದೇ ಐಎಎಸ್ ಆಗಿರಬಹುದು ಪಿ ಎಡ್ ಬ್ಯಾಂಕಿಂಗ್ ಆರ್ಆರ್ಬಿ ಇತರ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಪೂರಕವಾದಂತಹ ಒಂದು ಕರೆಂಟ್ ಅಫೇರ್ಸ್ ಆಗಿದೆ ಹಾಗಾಗಿ ಇದು ರಾಜ್ಯದ ಪ್ರಮುಖ ಒಂದು ಸ್ಪರ್ಧಾತ್ಮಕ ಪುಸ್ತಕ ಕೇಂದ್ರಗಳಲ್ಲಿ ಲಭ್ಯ ಇರುತ್ತೆ ನೀವು ಸಹ ಈ ಇದರ ಒಂದು ಪ್ರಯೋಜನವನ್ನು ಪಡೆಯಬಹುದು ಅಥವಾ ನಮ್ಮ ವಿದ್ಯಾಕಾಶಿ ಸಂಸ್ಥೆಗೆ ನೇರವಾಗಿ ನೀವು ಸಂಪರ್ಕಿಸುವುದರ ಮೂಲಕ ಈ ಒಂದು ಪತ್ರಿಕೆಯನ್ನು ಪಡೆಯಲಿಕ್ಕೆ ನೀವು ಏನು ಆಸಕ್ತಿಯನ್ನು ತೋರಬಹುದು ಇಲ್ಲೊಂದು ವಿಶೇಷ ಸೂಚನೆ ನಮ್ಮ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಕಡೆಯಿಂದ ಇದೆ ಏನು ಅಂತಂದರೆ ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತೊಂದರಂದು ಐ ಸೂಪರ್ ಎಪ್ಪತ್ತೈದು ಆಯ್ಕೆ ಪ್ರಕ್ರಿಯೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಅಂದರೆ ಎಪ್ಪತ್ತೈದು ಜನ ಒಂದು ಐಗಳ ಒಂದು ಏನು ಆಗೇ ಆಗ್ತೇವೆ ಎನ್ನುವಂತಹ ದೃಢ ಸಂಕಲ್ಪದ ಒಂದು ಆ ಒಂದು ಇಚ್ಛೆಯುಳ್ಳಂತಹ ಸ್ಪರ್ಧಾರ್ಥಿಗಳನ್ನು ಆಯ್ಕೆ ಮಾಡುವಂತಹ ಒಂದು ಪ್ರಯತ್ನ ಇದು ಇದು ಲಿಖಿತ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡುವಂತಹ ಒಂದು ಪ್ರಕ್ರಿಯೆ ಆಗಿರ್ತದೆ ಪದವಿ ಮುಗಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ ಮಾಜಿ ಸೈನಿಕರಿಗೆ ನೇರವಾದ ಅವಕಾಶ ಇರುತ್ತೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಹದಿನೇಳನ ಬ್ಯಾಚಿನ ಒಬ್ಬ ಏನು ಪ್ರಖ್ಯಾತ ಪಿಎಸ್ಐ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ರ್ಯಾಂಕ್ ಅನ್ನು ಪಡ್ಕೊಂಡಂತಹ ಶ್ರೀಯುತ ಗಡ್ಡೆಪ್ಪ ಗುರುಗಳು ಅವರ ನೇತೃತ್ವದಲ್ಲಿ ಸಂಪೂರ್ಣವಾದಂತಹ ಉಚಿತ ಮಾರ್ಗದರ್ಶನ ಮತ್ತು ತರಬೇತಿ ಇರ್ತದೆ ಜೊತೆಗೆ ಉಚಿತವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಪ್ರಬಂಧಗಳ ಒಂದು ನೋಟ್ಸ್ ಅನ್ನ ಕೊಡಲಾಗುತ್ತದೆ ಎರಡು ತಿಂಗಳ ಸಂಪೂರ್ಣ ಉಚಿತ ತರಬೇತಿಯನ್ನು ಒಂದು ಈ ಸೂಪರ್ ಎಪ್ಪತ್ತೈದು ಒಂದು ಆಯ್ಕೆ ಪ್ರಕ್ರಿಯೆ ಮೂಲಕ ನಾವು ಕೊಡಬೇಕು ಅನ್ನುವಂತಹ ಒಂದು ಪ್ರಪೋಸಲ್ ಅನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೇವೆ ನೀವೇನಾದರೂ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ರೆ ಅಥವಾ ಪಿಎಸ್ಐ ಆಗಬೇಕು ಅನ್ನುವಂತಹ ಒಂದು ಮಹದಾಸೆಯನ್ನ ಕನಸನ್ನ ಹೊತ್ತಿದ್ರೆ ಈ ಕೂಡಲೇ ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿ ಮತ್ತು ಆ ದಿನ ಏಳನೇ ತಾರೀಕಿಗೆ ಬಂದು ಪರೀಕ್ಷೆಯನ್ನು ತೆಗೆದುಕೊಂಡು ನೀವು ಉತ್ತೀರ್ಣರಾಗಿ ಉಚಿತ ತರಬೇತಿಗೆ ನಮ್ಮಲ್ಲಿ ಸೇರ್ಕೋಬಹುದು ಪನಾಮ ಕಾಲುವೆಯಿಂದ ಈ ಕೆಳಗಿನ ಯಾವ ಎರಡು ಕಣ್ಣುಗಳು ಬೇರ್ಪಡುತ್ತವೆ ಸರಿಯಾದಂತಹ ಉತ್ತರ ಆಪ್ಷನ್ ಎರಡು ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಪ್ರಶ್ನೆ ಸಂಖ್ಯೆ ಎಪ್ಪತ್ತ ಮೂರು ಖಂಡಾವರಣ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಈ ಮೇಲಿನ ಮೂರು ಹೇಳಿಕೆಗಳನ್ನು ನೋಡಿದಾಗ ಆಪ್ಷನ್ ನಾಲ್ಕು ಸರಿಯಾದಂತಹ ಉತ್ತರ ಅವು ಅಧಿಕವಾದ ಕಣಗಳಿಂದ ಕೂಡಿದೆ ಪ್ರಶ್ನೆ ಸಂಖ್ಯೆ ಋತುವಿನಿಂದ ಋತುವಿಗೆ ಹಗಲು ಮತ್ತು ರಾತ್ರಿಯ ಅವಧಿಯಲ್ಲಿನ ವ್ಯತ್ಯಾಸಗಳಿಗೆ ಕಾರಣ ಏನು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎರಡು ಭೂ ಅಕ್ಷದ ಓಲುವಿಕೆಯ ಪರಿಭ್ರಮಣೆ ಅಂತ ನಾವು ಇದನ್ನ ಕರಿತೀವಿ ಪ್ರಶ್ನೆ ಐದು ಇವುಗಳಲ್ಲಿ ಯಾವುದು ಸಾಂಪ್ರದಾಯಿಕ ಸೀರೆ ಬಟ್ಟೆಗಳನ್ನು ಉತ್ಪಾದಿಸಲು ಪ್ರಸಿದ್ಧಿಯಾಗಿದೆ ಈ ಮೇಲೆ ಕೊಟ್ಟಿರುವಂತಹ ಆಯ್ಕೆಗಳಿಂದ ಸರಿ ಉತ್ತರವನ್ನು ಆರಿಸಬೇಕಾಗಿದೆ ಆಯ್ಕೆಗಳು ಈ ರೀತಿಯಾಗಿದ್ದಾವೆ ಎ ರಾಯರ್ ಬಿ ಮೊಳಕಾಲ್ಮೂರು ಸಿ ಕಂಚೀಪುರಂ ಡಿ ಅಮರಾವತಿ ಇವುಗಳಲ್ಲಿ ಯಾವುದು ಸಾಂಪ್ರದಾಯಿಕ ಸೀರೆ ಅಥವಾ ಬಟ್ಟೆಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಪ್ರಸಿದ್ಧಿಯಾಗಿದೆ ಅಂತ ಕೇಳಿದ್ದಾರೆ ಸರಿಯಾದಂತಹ ಉತ್ತರ ಆಪ್ಷನ್ ನಾಲ್ಕು ಬಿ ಮತ್ತು ಸಿ ಮೊಳಕಾಲ್ಮೂರು ಮತ್ತು ಕಾಂಚೀಪುರಂ ಈ ಎರಡೂ ಒಂದು ಸಾಂಪ್ರದಾಯಿಕ ಸೀರೆ ಅಥವಾ ಬಟ್ಟೆಯನ್ನು ಉತ್ಪಾದಿಸಲಿಕ್ಕೆ ಹೆಚ್ಚು ಪ್ರಸಿದ್ಧಿಯಾಗಿರುವಂತಹ ಸ್ಥಳಗಳಾಗಿದ್ದಾವೆ ಟರ್ಕಿಯು ಡ್ಯಾಶ್ಗಳ ನಡುವೆ ಅಸ್ತಿತ್ವವಾಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ನಾಲ್ಕು ಕಪ್ಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರದ ನಡುವೆ ಇದು ಸ್ಥಿತವಾಗಿದೆ ಪ್ರಶ್ನೆ ಸಂಖ್ಯೆ ಇಲ್ಲಿ ಹೊಂದಿಸಿ ಬರೆಯಿರಿ ಇದ್ದೀವಿ ಆ ರಾಷ್ಟ್ರೀಯ ಉದ್ಯಾನವನ ಹಾಗೂ ವನ್ಯಜೀವಿಧಾಮ ಒಂದು ಕಡೆ ಇದ್ದಾವೆ ಮತ್ತೊಂದು ಕಡೆ ರಾಜ್ಯಗಳಿದ್ದಾವೆ ಎ ಕಾಲಮ್ ಅನ್ನ ಬಿ ಕಾಲಂ ಜೊತೆಗೆ ಹೊಂದಿಸಬೇಕಾಗಿದೆ ಎ ಒಂದು ಇರುವಂತಹ ವನ್ಯಜೀವಿ ಧಾಮಗಳು ಈ ರೀತಿಯ ರೀತಿಯಾಗಿದ್ದಾವೆ ಕಾನಾ ಕಾಜಿರಂಗ ನಾಗರಹೊಳಿ ಚಂದ್ರಪ್ರಭಾ ಅನ್ನುವಂಥವು ಇನ್ನು ಬಿ ಅಥವಾ ರಾಜ್ಯಗಳ ಪಟ್ಟಿಯಲ್ಲಿ ಮೊದಲನೇದು ಅಸ್ಸಾಂ ಉತ್ತರ ಪ್ರದೇಶ ಮೂರು ಮಧ್ಯಪ್ರದೇಶ ನಾಲ್ಕನೇದು ಕರ್ನಾಟಕ ಅನ್ನುವಂಥವು ಇದ್ದಾವೆ ಇದ್ದಾವೆ ಇದರಲ್ಲಿ ಸರಿಯಾದಂತಹ ಉತ್ತರ ಅಥವಾ ಸಂಕೇತ ಯಾವುದು ಅಂತ ನಾವು ಗುರುತಿಸಬೇಕಾಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಒಂದು ಎ ಮೂರು ಅಂದರೆ ಅಂದ್ರೆ ಕಾನ್ಹಾ ಮಧ್ಯಪ್ರದೇಶದಲ್ಲಿದೆ ಬಿ ಒಂದು ಕಾಜಿರಂಗ ಅಸ್ಸಾಂನಲ್ಲಿದೆ ಸಿ ನಾಲ್ಕು ನಾಗರಹೊಳೆ ಕರ್ನಾಟಕದಲ್ಲಿದೆ ಡಿ ಎರಡು ಚಂದ್ರಪ್ರಭಾ ಉತ್ತರ ಪ್ರದೇಶದಲ್ಲಿ ಇರುವಂತಹ ರಾಷ್ಟ್ರೀಯ ಉದ್ಯಾನವನ ಹಾಗೂ ವನ್ಯಜೀವಿ ಧಾಮಗಳಾಗಿದ್ದಾವೆ ಇನ್ನು ಪ್ರಶ್ನೆ ಸಂಖ್ಯೆ ಹೀಗಿದೆ ಈ ಕೆಳಗಿನ ಬಯಲುಗಳಲ್ಲಿ ಯಾವುದು ಸುಣ್ಣದ ಕಲ್ಲಿನ ಭೂ ಸ್ವರೂಪದೊಂದಿಗೆ ಸಂಬಂಧವನ್ನು ಹೊಂದಿದೆ ಸರಿಯಾದಂತಹ ಉತ್ತರ ಒಂದು ಕಾಸ್ಟ್ ಮೈದಾನ ಸರಿಯಾದ ಪ್ರಶ್ನೆ ಸಂಖ್ಯೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಬೇಕಂತ ಒಂದೇ ಹೇಳಿಕೆ ಹೇಳಿಕೆ ಒಂದು ಸೂರ್ಯನ ವಿದ್ಯುತ್ ಅಯಸ್ಕಾಂತ ವಿಕಿರಣದಿಂದ ಭೂಮಿ ಎಲ್ಲಾ ಶಕ್ತಿಯನ್ನು ಪಡೆಯುತ್ತದೆ ಹೇಳಿಕೆ ಎರಡು ಈ ರೀತಿಯಾಗಿದೆ ಭೂಗ್ರಹದ ತಾಪ ಆಯವ್ಯಯವನ್ನು ಸರಿದೂಗಿಸಲಿಕ್ಕೆ ಭೂಮಿ ಸೂರ್ಯನಿಂದ ಪಡೆದ ಎಲ್ಲಾ ಶಕ್ತಿಯನ್ನು ಭೂವಿಕಿರಣದ ಮೂಲಕ ಬಿಟ್ಟುಕೊಡುತ್ತದೆ ಕೊಟ್ಟಿರುವಂತಹ ಆಯ್ಕೆಗಳಿಂದ ಸರಿ ಉತ್ತರವನ್ನು ಆರಿಸಿ ಆಪ್ಷನ್ ಎರಡು ಒಂದನೇ ಹೇಳಿಕೆ ತಪ್ಪು ಆದರೆ ಎರಡನೇ ಹೇಳಿಕೆ ಸರಿ ಅನ್ನುವಂತಹ ಒಂದು ಆಪ್ಷನ್ ಸರಿಯಾದಂತಹ ಉತ್ತರ ಪ್ರಶ್ನೆ ಸಂಖ್ಯೆ ರೇಗುರು ಮಣ್ಣು ಯಾವ ಬೆಳೆಯ ಕೃಷಿಗೆ ಸೂಕ್ತವಾಗಿದೆ ರೇಗುರ್ ಮಣ್ಣು ಅಂತಂದರೆ ಇದನ್ನು ನಾವು ಕಪ್ಪು ಮಣ್ಣು ಅಂತ ಕರಿತೀವಿ ಕಪ್ಪು ಮಣ್ಣಿಗೆ ಇರುವಂತಹ ಮತ್ತೊಂದು ಹೆಸರೇ ರೇಗುರ್ ಮಣ್ಣು ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಸುತ್ತಾಗಿರುವುದರಿಂದ ಆಪ್ಷನ್ ನಾಲ್ಕು ಸರಿಯಾದಂತಹ ಉತ್ತರ ಪ್ರಶ್ನೆ ಸಂಖ್ಯೆ ಒಂದು ಆಪ್ಟಿಕಲ್ ಫೈಬರ್ ತಂತಿ ಸಂವಹನದ ತತ್ವ ಏನು ಆಪ್ಷನ್ ಒಂದು ಒಟ್ಟು ಆಂತರಿಕ ಪ್ರತಿಫಲನ ಅನ್ನುವಂಥದ್ದು ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಎಂಬತ್ತೆರಡು ಮಳೆಯ ದಿನದಂದು ನೀರಿನ ಮೇಲಿರುವ ಎಣ್ಣೆಯ ಫಿಲ್ಮ್ಗಳು ಬಿಂದುಗಳಲ್ಲಿ ಅದ್ಭುತ ಬಣ್ಣ ತೋರಿಸಲು ಕಾರಣ ಏನು ಅಂತ ಕೇಳಿದ್ದಾರೆ ಸರಿಯಾದಂತಹ ಉತ್ತರ ಆಪ್ಷನ್ ನಾಲ್ಕು ಹಸ್ತಕ್ಷೇಪ ಪ್ರಶ್ನೆ ಸರಳ ಲೋಲಕದ ಅವಧಿಯನ್ನು ದ್ವಿಗುಣಗೊಳಿಸುವ ಸಲುವಾಗಿ ಧಾರದ ಉದ್ದವು ಹೀಗೆ ಇರಬೇಕು ಸರಿಯಾದಂತಹ ಉತ್ತರ ಆಪ್ಷನ್ ಮೂರು ಪಟ್ಟು ಪ್ರಶ್ನೆ ಪ್ರಾಜೆಕ್ಟ್ ಎಲಿಪೆಂಟ್ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು ಪ್ರಾಜೆಕ್ಟ್ ಎಲಿಪೆಂಟ್ ಜಾರಿಗೆ ಬಂದಂತಹ ವರ್ಷ ಸಾವಿರದ ಒಂಬೈನೂರ ಮತ್ತು ಸರಿಯಾದಂತಹ ಉತ್ತರ ಪ್ರಶ್ನೆ ಸಂಖ್ಯೆ ಎಂಬತ್ತೈದು ಈ ಕೆಳಗಿನ ಹುಲಿ ಸಂರಕ್ಷಣಾ ವಲಯ ಮತ್ತು ರಾಜ್ಯಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿಲ್ಲ ಅನ್ನುವಂಥದ್ದು ಆಪ್ಷನ್ ಒಂದು ಜಿಮ್ ಕಾರ್ಬೆಟ್ ಉತ್ತರಾಖಂಡದಲ್ಲಿ ಇದೆ ಅನ್ನುವಂಥದ್ದು ಸರಿಯಾಗಿ ಹೊಂದಿಕೆ ಆಗಿಲ್ಲ ಇದು ಸರಿಯಾದಂತಹ ಉತ್ತರ ಪ್ರಶ್ನೆ ಎಂಬತ್ತಾರು ಭೂಮಿ ಮತ್ತು ಸೂರ್ಯನ ನಡುವಿನ ಸರಾಸರಿ ಅಂತರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಸರಿಯಾದಂತಹ ಉತ್ತರ ಆಪ್ಷನ್ ನಾಲ್ಕು ಅಸ್ಟೋನಾಮಿಕಲ್ ಯೂನಿಟ್ ಅಂತ ಕರೀತಾರೆ ಪ್ರಶ್ನೆ ಸಂಖ್ಯೆ ಎಂಬತ್ತೇಳು ಎಲ್ಫಿನ್ಸ್ಟೋನ್ ಡ್ಯಾಶ್ ಪ್ರಾಂತ್ಯದ ರಾಜ್ಯಪಾಲರಾಗಿದ್ದರು ಸರಿಯಾದಂತಹ ಉತ್ತರ ಆಪ್ಷನ್ ಮೂರು ಬಾಂಬೆ ಪ್ರಶ್ನೆ ಸಂಖ್ಯೆ ಎಂಬತ್ತೆಂಟು ಲೋಹಗಳಲ್ಲಿ ವಿದ್ಯುತ್ ಪ್ರವಾಹವು ಈ ಕೆಳಕಂಡ ಕಾರಣಗಳಿಂದ ಉಂಟಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಒಂದು ಲೋಹಗಳಲ್ಲಿನ ಮುಕ್ತ ಎಲೆಕ್ಟ್ರಾನ್ಗಳು ಪ್ರಶ್ನೆ ಸಂಖ್ಯೆ ಹಾಲು ಒಂದು ಎಮಲ್ಷನ್ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ನಾಲ್ಕು ಎಮಲ್ಷನ್ ಪ್ರಶ್ನೆ ಟೈರ್ಗಳನ್ನು ಸಿದ್ಧಗೊಳಿಸಲು ಈ ಕೆಳಕಂಡ ಯಾವ ವಿಧಾನವನ್ನು ಅನುಸರಿಸಲಾಗುವುದು ಆಪ್ಷನ್ ಎರಡು ವಲ್ಕನೈಸೇಷನ್ ಸರಿಯಾದಂತಹ ಉತ್ತರ ಪ್ರಶ್ನೆ ಸಂಖ್ಯೆ ಚಂಡಮಾರುತದಲ್ಲಿ ಛಾವಣಿಗಳು ಹಾರಿ ಹೋಗುವುದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದಂತಹ ಉತ್ತರ ಎರಡನೇದು ಮೇಲ್ಚಾವಣಿಯ ಮೇಲೆ ಹೆಚ್ಚಿನ ಗಾಳಿಯ ವೇಗ ಮತ್ತು ಮೇಲ್ಚಾವಣಿಯ ಮೇಲೆ ಬಹಳ ಒತ್ತಡ ಇರುವುದರಿಂದ ಚಾವಣಿಗಳು ಹಾರಿ ಹೋಗ್ತವೆ ಸರಿಯಾದ ಉತ್ತರ ಆಪ್ಷನ್ ಎರಡು ಈ ಕೆಳಗಿನ ಯಾವುದು ಅತಿಯಾದ ಸ್ಥಿತಿ ಸ್ಥಾಪಕ ವಸ್ತುವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಒಂದು ತೊಂಬತ್ಮೂರು ಗ್ರಹಗಳ ಚಲನೆಯ ಅವಧಿಯನ್ನು ಯಾವ ನಿಯಮವು ತಿಳಿಸುತ್ತದೆ ಗ್ರಹಗಳ ಚಲನೆಯ ಅವಧಿಯನ್ನು ಕೆಪ್ಲರ್ನ ಮೂರನೇ ನಿಯಮ ತಿಳಿಸುತ್ತದೆ ಅಂದರೆ ಸರಿಯಾದಂತಹ ಉತ್ತರ ಆಪ್ಷನ್ ನಾಲ್ಕು ಕೆಪ್ಲರ್ನ ಮೂರನೇ ನಿಯಮ ಪ್ರಶ್ನೆ ಸಂಖ್ಯೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಹೊಂಡ ರೇಷ್ಮೆ ಫಾಂಡ್ ಸಿಲ್ಕ್ ಎಂದು ಕರೆಯುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಪ್ರಶ್ನೆ ತೊಂಬತ್ತೈದು ಈ ಕೆಳಗಿನ ಯಾವುದರಲ್ಲಿ ಅಫ್ಲಾಟೋಕ್ಸಿನ್ ಉತ್ಪತ್ತಿಯಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಒಂದು ಶಿಲೀಂಧ್ರಗಳು ಪ್ರಶ್ನೆ ಸಂಖ್ಯೆ ಈ ಕೆಳಗಿನವುಗಳಲ್ಲಿ ಯಾವುದು ಆಗಿದೆ ಸರಿಯಾದ ಉತ್ತರ ಆಪ್ಷನ್ ಎರಡು ಬೋಗ್ಮಾಸ್ ಪ್ರಶ್ನೆ ಸಂಖ್ಯೆ ಅನಾವೃತ ಬೀಜ ಸಸ್ಯಗಳಲ್ಲಿ ಹಣ್ಣುಗಳು ಇರುವುದಿಲ್ಲ ಏಕೆಂದರೆ ಅವು ಈ ಕೆಳಗಿನವುಗಳಲ್ಲಿ ಒಂದನ್ನು ಹೊಂದಿರುವುದಿಲ್ಲ ಸರಿಯಾದ ಉತ್ತರ ಆಪ್ಷನ್ ಮೂರು ಅಂಡಕೋಶ ಅನಾವೃತ ಬೀಜ ಸಸ್ಯಗಳು ಅಂಡಕೋಶವನ್ನು ಹೊಂದಿರುವುದಿಲ್ಲ ಪ್ರಶ್ನೆ ಸಂಖ್ಯೆ ಯಾವ ಪ್ರೋಟೀನ್ ಕಾರ್ಟಿಲೇಜ್ನಲ್ಲಿ ಇರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಒಂದು ಕೊಲಾಜನ್ ಪ್ರಶ್ನೆ ಸಂಖ್ಯೆ ಕೆಳಗಿನವುಗಳಲ್ಲಿ ಯಾವ ರಾಸಾಯನಿಕವನ್ನು ಹೆಚ್ಚಾಗಿ ಭಾರತದಲ್ಲಿ ಮಾವಿನ ಹಣ್ಣುಗಳನ್ನು ಮಾಗಿಸಲು ಬಳಸುತ್ತಾರೆ ಸರಿಯಾದಂತಹ ಉತ್ತರ ಆಪ್ಷನ್ ಒಂದು ಕ್ಯಾಲ್ಸಿಯಂ ಕಾರ್ಬೈಡ್ ಪ್ರಶ್ನೆ ನೂರು ಈ ಕೆಳಗಿನ ಯಾವ ಗೊಬ್ಬರವು ಅತಿ ಹೆಚ್ಚಿನ ಶೇಕಡಾವಾರು ಸಾರಜನಕವನ್ನು ಹೊಂದಿದೆ ಸರಿಯಾದಂತಹ ಉತ್ತರ ಆಪ್ಷನ್ ನಾಲ್ಕು ಯೂರಿಯಾ ಗೊಬ್ಬರ ಹೆಚ್ಚು ಸಾರಜನಕವನ್ನು ಹೊಂದಿರುವಂತಾಗಿದೆ ಈ ಮೊದಲೇ ನಾನು ನಿಮ್ಗೆ ಹೇಳಿದಂಗೆ ಇತ್ತೀಚೆಗೆ ನಡೆದಂತಹ ಆರ್ ಎಸ್ ಐ ಪರೀಕ್ಷೆಯಲ್ಲಿ ಪತ್ರಿಕೆಯ ಒಂದರ ಐದು ಪ್ರಬಂಧಗಳಲ್ಲಿ ಐದಕ್ಕೆ ಐದು ಪ್ರಬಂಧಗಳು ಸಹ ನಮ್ಮ ಸಂಸ್ಥೆಯ ಮಾದರಿ ಪರೀಕ್ಷೆಗಳಿಂದ ಬಂದಿದ್ವು ಹಾಗಾಗಿ ಐದಕ್ಕೆ ಐದು ಪ್ರಶ್ನೆಗಳು ಬಂದಿರುವುದು ರಾಜ್ಯದಲ್ಲಿಯೇ ಮೊದಲ ಮತ್ತು ಏಕೈಕ ಸಾಧನೆ ಎನ್ನುವಂತಹ ಒಂದು ಹೆಮ್ಮೆ ನಮ್ಮ ಸಂಸ್ಥೆಗಿದೆ ಹೀಗಿರುವಾಗ ನೀವು ಸಹ ಒಬ್ಬ ಏನು ಯಶಸ್ವಿ ನೌಕರಸ್ಥ ಆಗಬೇಕಾಗಿದ್ರೆ ಅಥವಾ ಅಧಿಕಾರಿ ಆಗಬೇಕಾಗಿದ್ರೆ ಈ ಕೂಡಲೇ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಗೆ ಸೇರಿಕೊಳ್ಳಿ ಮತ್ತು ನಿಮ್ಮ ಉಜ್ವಲ ಭವಿಷ್ಯವನ್ನ ಬೆಳಕಾಗಿಸುವುದಕ್ಕೆ ನಮ್ಮೊಂದಿಗೆ ನೀವು ಸಹ ಏನು ನುರಿತ ಬೋಧಕರು ನಮ್ಮಲ್ಲಿದ್ದಾರೆ ಅವರೊಟ್ಟಿಗೆ ಒಂದು ಅವರ ಸೂಕ್ತ ಮಾರ್ಗದರ್ಶನದೊಂದಿಗೆ ನೀವು ನಿಮ್ಮ ಗುರಿಯನ್ನು ತಲುಪಬಹುದು ಇದಾಗಿದ್ದು ಎಫ್ಡಿಎ ಈ ದಿನ ನಡೆದ ಎಫ್ಡಿಎ ಪರೀಕ್ಷೆ ಪತ್ರಿಕೆಯ ಒಂದು ವಿಶ್ಲೇಷಣೆ ಇದರ ಜೊತೆಗೆ ನಾವು ಕನ್ನಡ ಪತ್ರಿಕೆ ಎರಡರ ಕನ್ನಡವನ್ನು ಸಹ ನಾವಿಲ್ಲಿ ಏನು ವಿಶ್ಲೇಷಣೆ ಮಾಡಿದ್ದೇವೆ ನೀವೇನಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಆ ಸಹ ನೀವು ನೋಡಬಹುದು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾವು ಲಿಂಕನ್ನು ಕೊಟ್ಟಿರ್ತೀವಿ ಜೊತೆಗೆ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಇನ್ನು ಮುಂದೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾದಂತಹ ಒಂದು ಮಾಹಿತಿಯನ್ನು ನೀಡುವುದರಲ್ಲಿ ಮತ್ತಷ್ಟು ಉತ್ಸುಕ ಆಗುತ್ತೆ ಹಾಗಾಗಿ ನೀವೇನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದೆ ಬರುವಂತಹ ಬೆಲ್ಲ ವಿಡಿಯೋಗಳನ್ನು ನೀವು ಮೊದಲಿಗರಾಗಿ ನೋಡುವುದಕ್ಕೆ ಬೆಲ್ಲೈಕನ್ ಸಹ ಪ್ರೆಸ್ ಮಾಡಬಹುದು ಮತ್ತು ಮಾಹಿತಿಯನ್ನು ಪಡಿತಾ ಇರಿ ಮತ್ತು ಬೆಳೀತಾ ಇರಿ ವಿದ್ಯಾಕಾಶಿ ಸಂಸ್ಥೆಗೆ ನೀವೇನಾದರೂ ಪ್ರವೇಶವನ್ನು ಪಡೀಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ನಲ್ಲಿರುವ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು ಧನ್ಯವಾದಗಳು